ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಬೆಂಗಳೂರಿನ ಎ ಎಮ್ ರೋಡಲ್ಲಿ ಇದ್ದೀನಿ. ಈ ಎ ಎಮ್ ರೋಡಲ್ಲಿ ಎಮ್ ಎ ಆರ್ ಅಂತಕ್ಕಂಥ ಶಾಪ್ ಇದೆ. ಈ ಶಾಪಲ್ಲಿ ನಿಮಗೆ ಟೂಲ್ಸ್ಗಳೆಲ್ಲ ಸಿಗುತ್ತೆ. ಈ ಟೂಲ್ಸ್ಗಳು ತುಂಬ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮಗೆ ಇಲ್ಲಿ ಉತ್ತಮ ರೀತಿಯಲ್ಲಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ. ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ನ ಡೆಪ್ತಾಗಿ ತಿಳ್ಕೊಬೇಕಂದ್ರೆ ನಮ್ಮ ಜೊತೆ ನೌಮಾನ್ ಅವರು ಇದ್ದಾರೆ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಈ ಶಾಪಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ಸರ್? ಎಲ್ಲ ನಮ್ಮ ಹತ್ರ ಗ್ಯಾರೇಜ್ ಟೂಲ್ಸು ಎಲ್ಲ ಪ್ರತಿಯೊಂದು ಸಿಗುತ್ತೆ. ಗ್ಯಾರೇಜ್ ಅವ್ರಿಗೆ ಏನು ಯೂಸ್ ಮಾಡ್ಕೋಬೇಕು ಅದೆಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ. ಮತ್ತೆ ಅದ್ಬಿಟ್ಟು ಬೇರೆ ಬೇರೆ ನಿಮಗೆ ಜಾಕ್ದು ಟ್ರಾಲಿ ಜಾಕು ಸ್ಟ್ಯಾಂಡು, ವೀಲ್ ಬಿಚ್ಚೋ, ವೀಲ್ ಸ್ಪನ್ನರು, ಸ್ಕ್ರೂ ಡ್ರೈವರು, ಕಟ್ಟಿಂಗ್ ಪ್ಲೇರು, ಚಿಕ್ಕ ಚಿಕ್ಕ ಐಟಮ್ ಎಲ್ಲ ಸಿಗುತ್ತೆ. ಇವನ್ ಕಾರು, ಲಾರಿ ಎಲ್ಲದಕ್ಕೂ ಎಲ್ಲ ಸಿಗುತ್ತೆ. ಸರ್, ಇದನ್ನ ಬಿಟ್ಟು ಹೋಮ್ ಯೂಸ್ಗೆ ಯಾವುದು ಇಲ್ವಾ ಸರ್? ಹೋಮ್ ಯೂಸ್ ಅಂದ್ರೆ ಅದೇ ಮನೆ ಯೂಸ್, ಕಟ್ಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರು, ಸ್ಪಾನರು, ಆ ತರ ಅವರು ಕೂಡ ಬಂದು ತಗೊಂಡು ಹೋಗ್ಬೋದಾ? ಇಲ್ಲಿ ಬಂದು ತಗೊಂಡು ಹೋಗ್ಬೋದು. ಓಕೆ. ಮತ್ತೆ ನಿಮ್ಮ ಶಾಪ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್? ಎ ಎಮ್ ರೋಡ್ ನಲ್ಲಿ ನಿಯರ್ ಬೈ ಪಾಪ್ಯುಲರ್ ಆಟೋಮೊಬೈಲ್ಸ್ ಹತ್ರ ಇರೋದು. ಎಷ್ಟು ವರ್ಷ ಆಯ್ತು ಸರ್ ನಿಮ್ ಶಾಪ್ ಸ್ಟಾರ್ಟ್ ಆಗಿ? ನಮ್ದು ಇದು ಸ್ಟಾರ್ಟ್ ಆಗಿ 2 ಇಯರ್ಸ್ ಆಯ್ತು. ಅದಕ್ಕೆ ಮುಂಚೆ ನಮ್ದು ಓಲ್ಡ್ ಶಾಪ್ ಇದೆ, ಅದು ಓಲ್ಡ್ ಶಾಪ್ ಬಂದು 40 ಇಯರ್ಸ್ ಇಂದ ಇದೆ. ಓಕೆ. ಮತ್ತೆ ಇನ್ನು ಕೆಲವರು ಈ ಟೂಲ್ಸ್ ನ ಶಾಪ್ ಓಪನ್ ಮಾಡ್ತಾ ಇರ್ತಾರೆ, ಹೊಸಬ್ರು, ಅವ್ರಿಗೆ ಸಪ್ಲೈ ಕೊಡ್ತೀರಾ? ಹಾ, ಕೊಡ್ತೀವಿ, ಸಪ್ಲೈ ಕೊಡ್ತೀವಿ. ಹೋಲ್ಸೇಲ್ ಕೂಡ ಇದೆ? ಹೋಲ್ಸೇಲ್ ಎಲ್ಲ ಇದೆ. ವಿತ್ ರಿಟೈಲ್, ಹೋಲ್ಸೇಲ್, ಹೋಲ್ಸೇಲ್ ಎರಡೂ ಇದೆ. ಬೆಸ್ಟ್ ಪ್ರೈಸ್ ಹಾಕಿ ಕೊಡ್ತೀರಲ್ಲ ಸರ್? ಒಳ್ಳೆ ರೇಟು ಹಾಕ್ಕೊಡ್ತೀವಿ. ಹಾಕ್ಕೊಡ್ತೀರಾ ಸರ್? ಮತ್ತೆ ಈ ಟೂಲ್ಸ್ನ ಬ್ಯಾಂಗ್ಳೂರ್ ಅವ್ರಿಗೆ ಮತ್ತೆ ಬೆಂಗಳೂರು ಹೊರತಾಗ ಔಟ್ ಆಫ್ ಬ್ಯಾಂಗ್ಳೂರ್ನವ್ರಿಗೆ ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ? ಟ್ರಾನ್ಸ್ಪೋರ್ಟೇಷನ್ ಅಂದರೆ ಅದು ಏನು ಬೇಕೋ ಅವ್ರು ವಾಟ್ಸಪ್ ಮಾಡ್ರೆ, ನಾವು ನಿಮಗೆ ಮೊಬೈಲ್ ನಂಬರ್ ಕೊಡ್ತೀವಿ. ವಾಟ್ಸಪ್ ಮಾಡಿಬಿಟ್ರೆ ಅದು ಎಷ್ಟು ಅಮೌಂಟ್ ಆಗುತ್ತೆ ಅದು ಹಾಕ್ಬಿಟ್ರೆ ನಾವು ಐಟಮ್ ಟ್ರಾನ್ಸ್ಪೋರ್ಟ್ನಲ್ಲಿ ಹಾಕಿ ಎಲ್ಲರ ಸ್ಲಿಪ್ಪು ವಾಟ್ಸಪ್ ಮಾಡ್ತೀವಿ. ಓಕೆ. ಟ್ರಾನ್ಸ್ಪೋರ್ಟೇಷನ್ ಫೀಸು? ಟ್ರಾನ್ಸ್ಪೋರ್ಟೇಷನ್ ಅವ್ರದ್ದು, ತಗೊಂಡೋಗೋದು ಅದು ಫ್ರೀ ಆಫ್ ಕಾಸ್ಟ್. ಅದು ಇಷ್ಟು ಕೊಡ್ತೀರಾ ಸರ್? ಮತ್ತೆ ನಿಮ್ಮ ಶಾಪಲ್ಲಿ ಯಾವ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸರ್ ಐಟಮ್ಸ್? ನಮ್ಮದು ರೇಂಜ್ ಬಂದು 50 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 50 ರೂಪಾಯಿಂದ 25,000 ಇದೆ. 50 ರೂಪಾಯಿಂದ 25,000 ಇದೆ, ಅಷ್ಟು ಇದೆ. ಓಕೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದೇ ಥರ ಯೂಸ್ಫುಲ್ ಆಗೋಂಥ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಸದಾ ಪ್ರಯತ್ನ ಪಡ್ತಾ ಇರ್ತೀನಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೇ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ತಡ ಮಾಡೋದು ಬೇಡ. ಯಾವ್ಯಾವೆಲ್ಲ ಟೂಲ್ಸ್ ಇದೆ, ಏನಿದೆ, ಯಾವ್ಯಾವ ಪ್ರೈಸಲ್ಲಿ ಇದೆ, ನಿಮ್ಮ ಮನೆಗೆ ಏನು ಯೂಸ್ ಆಗುತ್ತೆ ಅಥವಾ ನಿಮ್ಮ ಗ್ಯಾರೇಜ್ಗೆ ಯೂಸ್ ಆಗುತ್ತೋ, ನೀವು ಶಾಪ್ ಓಪನ್ ಮಾಡ್ತಾ ಇದ್ರೆ ನಿಮಗೆ ಯೂಸ್ ಆಗುತ್ತೋ ಏನೋ, ಒಟ್ಟಿನಲ್ಲಿ ತಿಳ್ಕೊಳ್ಳಿ. ನಾಲೆಡ್ಜ್ ಅಂತೂ ಎಲ್ಲಿ ಹೋಗಲ್ವಲ್ಲ, ಸೊ ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ನೋಡ್ಬಿಡೋಣ. ಸರ್, ಮೊದಲನೇದಾಗಿ ಯಾವ ಟೂಲ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸರ್ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ? ನಮ್ಮ ರೇಂಜ್ ಬಂದು ಫೋರ್ಸು ಮೇನು, ಇದು ತೋರಿಸಿ ನೋಡಿ, ಇದು ಸಾಕೆಟ್ ಸೆಟ್ಟು ನೋಡಿ, ಇದು 94 ಪೀಸ್ ಸೆಟ್ಟು, ಸಾಕೆಟ್ ಸೆಟ್ಟು. ಓಕೆ. ಫೋರ್ ವೀಲರ್ ಟೂ ವೀಲರ್ ಎಲ್ಲ ರೇಂಜು ಅವ್ರಿಗೆ, ಎಲ್ಲ ಹೌಸ್ ಹೋಲ್ಡ್ಗೂ ಆಗುತ್ತೆ ಎಲ್ಲ ಕೆಲಸ. ಹೌಸ್ ಹೋಲ್ಡ್, ಫೋರ್ ವೀಲರು, ಟೂ ವೀಲರು, ಮನೆಗೂ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆ ಸರ್, ಇದನ್ನೇನಂತ ಕರಿತೀವಿ ಸರ್? ಇದು ಸಾಕೆಟ್ ಸೆಟ್ಟು, 94 ಪೀಸ್ ಸೆಟ್ಟು ಬರ್ತದೆ, ಚಿಕ್ಕದು ದೊಡ್ಡದು. ಇದು 1/2 ಇಂಚು, ಇದು 1/4. ಯಾವ ಥರ ಸರ್ ಇದನ್ನ ಯೂಸ್ ಮಾಡೋದು? ಇದು ಫೋರ್ ವೀಲರ್ ಟು, ಇವಾಗ ಏನನ್ನ ಗಾಡಿನಲ್ಲಿ ಬಿಚ್ಚಬೇಕಂದ್ರೆ ಹಾಕಿ ಟೈಟು ಲೂಸು, ಜಸ್ಟ್ ಆಟೋಮೆಟಿಕ್. ಬ್ಯಾಕ್ ಸೈಡ್ ಒಂದು ಬಟನ್ ಇದೆ, ಅದನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಓಪನ್ ಆಗುತ್ತೆ. ಎಕ್ಸ್ಟೆನ್ಷನ್ ಬೇಕಂದ್ರೆ ಎಕ್ಸ್ಟೆನ್ಷನ್ ಮಾಡ್ಕೋಬೋದು. ಓಕೆ. ಈ ಥರ ಹಾಕಿ ಯೂಸ್ ಮಾಡ್ಕೋಬೋದು. ಓಕೆ. ಮತ್ತೆ ಇದ್ರಲ್ಲಿ ಲಾಕ್ ಕೂಡ ಮಾಡ್ಕೋಬೋದಲ್ಲ ಸರ್? ಈ ತರ ತಿರುಗ್ತದೆ, ಮತ್ತೆ ರಿಟರ್ನ್ ತಿರುಗಿಸ ಅವಶ್ಯಕತೆ ಇಲ್ಲ. ಲೆಫ್ಟ್ ರೈಟ್ ಎರಡೂ ಇದೆ ಇಲ್ಲಿ. ಬ್ಯಾಕ್ ಈ ಕಡೆ ಇದೆ ನೋಡಿ, ಲಾಕ್ ಸಿಸ್ಟಮ್. ನಿಮ್ಗೆ ಯಾವ ಕಡೆ ತಿರುಕೋಬೇಕು ಆ ತರ ಲಾಕ್ ಮಾಡ್ಕೊಂಡ್ರೆ ಸಾಕು, ಯಾವ್ದು ಬೇಕು ಸಾಕೆಟ್ ಹಾಕಿ ನೀವು ಬಿಚ್ಕೋಬಹುದು. ಇದು ಎಕ್ಸ್ಟೆನ್ಷನ್ ಇನ್ನ ಉದ್ದ ಮಾಡ್ಬೇಕಂದ್ರೆ ಮಾಡ್ಕೋಬಹುದು. ಇನ್ನು ಉದ್ದ ಮಾಡ್ಬೋದು ಸರ್? ಇನ್ನು ಉದ್ದನು ಮಾಡ್ಬೋದು. ಈ ತರ ಮಾಡ್ಕೋಬಹುದು. ಓ ಸೂಪರ್ ಸರ್. ಎಷ್ಟು ಬೇಕು ಅಷ್ಟಕ್ಕೆ ಹಾಕಿ ಯೂಸ್ ಮಾಡ್ಕೋಬಹುದು. ಹತ್ತು ಇಂಚು, ಒಂದು 5-15 ಇಂಚು. ಓಕೆ. ಈ ಸೆಟ್ ಒಳಗಡೆ ಏನೇನೆಲ್ಲ ಐಟಮ್ ಇದೆ ಸ್ವಲ್ಪ ಹೇಳ್ಬಿಡಿ ಸರ್. ಇದ್ರಲ್ಲಿ ನಿಮಗೆ 8 mm ಇಂದ 32 ವರೆಗೂ ಎಲ್ಲ ಸಾಕೆಟ್ ಬರ್ತದೆ. ಓಕೆ. ರಾಚಿಟ್ಟು. ಓಕೆ. ಚಿಕ್ಕದು ಬಿಟ್ಟು ಬರ್ತದೆ. ಎಲೆಕ್ಟ್ರಿಷಿಯನ್ ಕೆಲಸದು, ಮಾಮೂಲಿ ಮನೆಯಲ್ಲಿ ಏನಾನ ಚಿಕ್ಕ ಮಟ್ಟ ಗ್ಯಾರೇಜ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಓಕೆ.
ಆಮೇಲೆ ಇಲ್ಲಿ ಚಿಕ್ಕದು ಲಾಂಗ್ ಬಿಟ್ಟು ಬರ್ತದೆ, ಚಿಕ್ಕದು ಬಿಟ್ಟು ಬರ್ತದೆ, ಎಕ್ಸ್ಟೆನ್ಷನ್ ಬರ್ತದೆ. ಆಮೇಲೆ ಇದು ಯಾಲಂಕಿ ಕೂಡ ನೋಡಬಹುದು, ಯಾಲಂಕಿ ಚಿಕ್ಕ ಸೈಜ್ ಬರ್ತದೆ. ಓಕೆ, ಇದೆಲ್ಲ ಲಾರಿಗಳಿಗೂ ಯೂಸ್ ಆಗುತ್ತಲ್ಲ ಸರ್? ಎಲ್ಲದಕ್ಕೂ, ಟೂ ವೀಲರ್ ಫೋರ್ ವೀಲರ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಓಕೆ, ಈಗ ಸ್ಟೆಪ್ನಿ ಬಿಚ್ಚದಾಗ್ಲಿ ತೆಗೆಯೋದಾಗ್ಲಿ ಕಾರ್ಗಳಿಗೆ ಇದೊಂದು ಕ್ಯಾರಿ ಮಾಡಿದ್ರೆ ಸಾಕು ಅಂತ ಹೇಳ್ತೀರಾ? ಆರಾಮಾಗಿ ಸಾಕು, ಇದ್ರೆ ಸಾಕು. ಆಮೇಲೆ ಇದರಲ್ಲಿ ಚಿಕ್ಕದು ಒಂದು ಸೈಜ್ ಬರ್ತದೆ. ಓಕೆ, ಇದನ್ನ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ನಿಮಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ನಿಮಗೆ ಇದು 8500 ಆಗುತ್ತೆ. 8500, ಹೌದು. ಹೋಲ್ಸೇಲ್ ಅವ್ರಿಗೆ ಬೇರೆ ಪ್ರೈಸ್ ಅಲ್ಲ ಸರ್? ಬೇರೆ ಪ್ರೈಸ್ ಇರ್ತದೆ. ಅದಕ್ಕೂ ಬೆಸ್ಟ್ ಪ್ರೈಸ್ ಹಾಕೊಡ್ತೀರಲ್ಲ? ಹಾಕೊಡ್ತೀನಿ. ಇದಕ್ಕೆ ಬಿಲ್ ಎಲ್ಲ ಸಿಗುತ್ತಾ? ಹಾಂ, ವಿತ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಬಿಲ್ ಎಲ್ಲ ಬರುತ್ತೆ. ವಾರಂಟಿ ಗ್ಯಾರಂಟಿ ಏನಾದರೂ? ವಾರಂಟಿ ಒಂದು ವರ್ಷ ಬರ್ತದೆ. ಇದು ರಾಚಿಟ್ ಮಾತ್ರ ಬರಲ್ಲ, ಇದಕ್ಕೆಲ್ಲ ಬಿಟ್ಗೆಲ್ಲ 1 ಇಯರ್ ವಾರಂಟಿ ಬರ್ತದೆ. ಎಷ್ಟು ವರ್ಷ ಲೈಫ್ ಬರ್ಬೋದು ಸರ್ ಅದು? ಆರಾಮಾಗಿ ನೀವು 10 ವರ್ಷ ಆಗ್ರೂ ಏನಾಗಲ್ಲ. ಏನೂ ಆಗಲ್ಲ, ಏನಾಗಲ್ಲ, ಲೈಫ್ ಟೈಮ್ ವ್ಯಾರಂಟಿ. ಇದು ರಸ್ಟ್ ಹಿಡಿಯೋದು, ಬ್ರೇಕ್ ಆಗೋದು ಏನಾಗಲ್ಲ. ಏನಾಗಲ್ಲ. ಇದು ಸಾಕೆಟ್ ಸೆಟ್ಟು 8 to 32 ವರೆಗೂ ಬರ್ತದೆ ಎಲ್ಲ ಎಲ್ಲ ಸೆಟ್ ನೋಡಿ. ಇದು ಬಂದು ಇಲ್ಲಿದೆ ನೋಡಿ, ಸ್ಟಾರ್ಟಿಂಗ್ ಸೈಜ್ 8 to 32 ವರೆಗೂ ಬರ್ತದೆ. ಫೋರ್ ವೀಲರ್ದು ಟೂ ವೀಲರ್ದು ಎಲ್ಲ ಕೆಲಸ ಮಾಡ್ಕೋಬೋದು. ಓಕೆ, ಮನೆಯದು ಏನಾರ ಸೆಟ್ಟ ಬಿಟ್ಟ ಬೋಲ್ಟ್ ನೆಟ್ ಬಿಚ್ಚಬೇಕಂದ್ರೆ ಎಲ್ಲದಕ್ಕೂ ಆಗುತ್ತೆ. ಇದು ಎಕ್ಸ್ಟೆನ್ಷನ್ ರಾಡ್, ಇದು ಇದು ಟಿ ರಾಡು. ಇದು ಪ್ಲಗ್ ಬಿಚ್ಚೋದು ಬಿಟ್ಟು 21 ಸೈಜು. ಓಕೆ, ಇದು ಎಕ್ಸ್ಟೆನ್ಷನ್ ರಾಡ್ ಚಿಕ್ಕದು. ಇದು ಫ್ಲೆಕ್ಸಿಬಲ್ ಹೋಸ್, ಹೆಂಗ್ ಬೇಕು ಹಂಗೆ ತಿರ್ಸ್ಕೋಬೋದು ಇದು. ಓಕೆ, ಯಾವ ಬ್ರ್ಯಾಂಡ್ ಅಂದ್ರಿ ಸರ್? ಇದು ಬಂದು ಕಿಂಗ್ ಟೋನಿ ಬ್ರ್ಯಾಂಡು. ಕಿಂಗ್ ಟೋನಿ ಒಳ್ಳೆ ಬ್ರ್ಯಾಂಡು, ಲೈಫ್ ಟೈಮ್ ವ್ಯಾರಂಟಿ ಇದೆ ಇದು. 10 ವರ್ಷ ಆಗ್ರೂ ಏನಾಗಲ್ಲ, ಕರೆಕ್ಟಾಗಿ ಯೂಸ್ ಮಾಡೋ. ಇದಕ್ಕೆ ಮಾತ್ರ ರಾಶಿಟ್ ಮಾತ್ರ ವ್ಯಾರಂಟಿ ಇಲ್ಲ, ಬಿಟ್ಕೆಲ್ಲ ಲೈಫ್ ಟೈಮ್ ವ್ಯಾರಂಟಿ ಇದೆ. ಓಕೆ, ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್? ಇದು ನಿಮಗೆ 3500 ಆಗುತ್ತೆ ಸರ್. ಇದು 3500 ಆಗುತ್ತೆ ರಿಟೇಲ್ ಸೇಲ್ಸ್ಗೆ. ರಿಟೇಲ್ ಸೇಲ್ಸ್, ಹೋಲ್ಸೇಲ್ಗೆ ನಾವು ನೋಡಿ ಇದು ಮಾಡಿ ಡಿಸ್ಕೌಂಟ್ ಮಾಡಿ ಕೊಡೋಣ. ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಹಾಕೊಡೋಣ, ಸ್ಪೆಷಲ್ ಡಿಸ್ಕೌಂಟ್ ಹಾಕೊಡೋಣ. ಓಕೆ, ಇದು ಮನೆಯದು ಸ್ಕ್ರೂ ಡ್ರೈವರ್ ಸೆಟ್ಟು ಏನಾರ ಸ್ಕ್ರೂ ಇದು ಟೈಟ್ ಲೂಸ್ ಇದ್ರೆ ಟೈಟ್ ಮಾಡೋಕ್ಕೆ ಸ್ಕ್ರೂ ಡ್ರೈವರ್ ವಿತ್ ಟೆಸ್ಟರ್ ಬರ್ತದೆ. ಎಲ್ಲ ಸೆಟ್ಟು ಇದ್ನಲ್ಲಿ ಇದೆ. ಯಾವ ಸೆಟ್ ಸರ್? ಇದು ಬಂದು ಸರೋವರ್ ಮಾನ್ ಸರೋವರ್ ಬ್ರ್ಯಾಂಡು, ಚೆನ್ನಾಗಿದೆ ಇದು. ಓಕೆ, ಎಲ್ಲ ಸ್ಕ್ರೂ ಡ್ರೈವರು ಮತ್ತು ಇದ್ರದ್ದು ಎಲೆಕ್ಟ್ರಿಷಿಯನ್ ಕೆಲಸನೂ ಮಾಡ್ಕೋಬೋದು ಎಲ್ಲ. ಹಾಂ ಹಾಂ ಹಾಂ, ಮನೆಯದು. ಓಕೆ, ಸ್ಟೌದು. ಏನು ಪ್ರೈಸ್ ಹೇಳ್ತಾ ಇದ್ರಿ ಸರ್ ಅದು? ಇದು ನಿಮಗೆ 200 ರುಪೀಸ್ ಆಗುತ್ತೆ. 200 ರುಪೀಸ್, 200 ರುಪೀಸ್. ಸಿಂಗಲ್ ಪೀಸು ಕೊಡ್ತೀರಲ್ಲ ಬಂದು? ಸಿಂಗಲ್ ಪೀಸ್ ಬೇಕಾದ್ರೆ ನಾನು ಕೊಡ್ತೀವಿ. ಓಕೆ ಓಕೆ ಸರ್, ಮತ್ತೆ ನೆಕ್ಸ್ಟ್ ಐಟಮ್ ಯಾವುದಿದೆ ಸರ್? ನೆಕ್ಸ್ಟ್ ಐಟಮ್ ಇದು ಬಂದು ಇದು ಫೋರ್ ವೀಲರ್ ಗ್ಯಾರೇಜ್ದು ಇದು ಕಟ್ ಸ್ಪಾನರ್ ಸೆಟ್ ಹೇಳ್ತೀವಿ. ಫೋರ್ಸ್ ಬ್ರ್ಯಾಂಡು 6 ಫೀಟು. ಇದರಲ್ಲಿ ನಿಮಗೆ 8, 10 ಇಂದ 19 ವರೆಗೂ ಸೆಟ್ ಆಫ್ 6 ಪೀಸ್ ಬರ್ತದೆ. ಓಕೆ, ಇದು ನಿಮಗೆ ಫೋರ್ ವೀಲರ್ಗೆ ಅವ್ರಿಗೆ ಇದು ಕೆಲ್ಸಕ್ಕೆ ಬರೋ ಐಟಮ್ ಇದು. ಓಕೆ, ಇದು 16 ಪೀಸ್ ಸೆಟ್ಟು ಫಾರ್ ಫೋರ್ ವೀಲರ್ ಯೂಸು. ಎಲ್ಲ ಇದರಲ್ಲಿ ನಿಮಗೆ ಹೆಡ್ ಬೋಲ್ಟ್ ಎಲ್ಲ ಬಿಚ್ಚಕ್ಕೆ ಎಲ್ಲ ಯೂಸ್ ಆಗುತ್ತೆ. ಫೋರ್ಸ್ ಬ್ರ್ಯಾಂಡ್ ಇದು. ಇದು ಬಂದು ಇದು 10 ಇಂದ ಸ್ಟಾರ್ಟ್ ಆಗಿ ನಿಮಗೆ 24 ವರೆಗೂ ಬರ್ತದೆ ಸೆಟ್ಟು. ಓಕೆ, ಇದರಲ್ಲಿ ಈ ಸಾಕೆಟ್ ಸೆಟ್ ಅಂತ ಹೇಳ್ತಾರೆ ಇದಕ್ಕೆ. ಈ ಸಾಕೆಟ್ ಇದು. ಇದು ಬಂದು ಟ್ರ್ಯಾಕ್ ಸಾಕೆಟು. ಟ್ರ್ಯಾಕ್ಸ್ ಇದು ನಿಮಗೆ T40 ಇಂದ ನಿಮಗೆ T70 ವರೆಗೂ ಬರ್ತದೆ ಸೆಟ್. T40 ಇಂದ T70 ವರೆಗೂ ಬರುತ್ತೆ ಎಲ್ಲ ಸೆಟ್ ಬರ್ತದೆ. ಸೆಟ್ ಆಫ್ 16 ಪೀಸ್ ಇದು. ಇದು ಫೋರ್ ವೀಲರ್ ಗ್ಯಾರೇಜ್ಗೆ ಅವ್ರಿಗೆ ಯೂಸ್ಫುಲ್ ಐಟಮ್ ಇದು. ಲೇಟೆಸ್ಟ್ ಗಾಡಿಗಳಿಗೆಲ್ಲ ಇದೇ ಬರ್ತಾ ಇರೋದು. ಓಕೆ, ಫೋರ್ಸ್ ಬ್ರ್ಯಾಂಡ್ ಅಲ್ವಾ ಸರ್? ಫೋರ್ಸ್ ಬ್ರ್ಯಾಂಡ್ ಇರೋದು. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದೆ ಸರ್? ಇದು ನಿಮಗೆ 2400 ಆಗುತ್ತೆ ಸರ್. ಇದು 2400. ಇದರಲ್ಲಿ ಕಡಿಮೆ ರೇಟ್ದು ಸಿಗುತ್ತೆ ಅದರ್ ಬ್ರ್ಯಾಂಡು. ಇದು ಒಳ್ಳೆ ಬ್ರ್ಯಾಂಡೆಡ್ ಐಟಮ್ ಅಂದರೆ 2400 ಸಿಗುತ್ತೆ. ನೋಡಿ ಸ್ನೇಹಿತರೆ, ಇದು 2400 ಹೇಳ್ತಾ ಇದ್ದಾರೆ. ನಿಮಗೆ ಇನ್ನೂ ಕಡಿಮೆ ಕ್ವಾಲಿಟಿದು ಸಿಗುತ್ತೆ, ಬಟ್ ಇದು ಫೋರ್ಸ್ ಬ್ರ್ಯಾಂಡ್ ಅಂದರೆ ಚೆನ್ನಾಗೇ ಇರುತ್ತೆ. ನೀವು ಹೋಲ್ಸೇಲ್ ನೀವು ಶಾಪ್ ಏನಾದರೂ ಓಪನ್ ಮಾಡ್ತೀನಿ ಅಂದರೆ ಇನ್ನೂ ಒಳ್ಳೆ ಪ್ರೈಸ್ಗೆ ಹಾಕೋಬೋದು, ಬಲ್ಕಲ್ಲಿ ಬೈ ಮಾಡ್ತೀನಿ ಅಂದರೆ ನೀವು. ಸರ್, ಮತ್ತೆ ನೆಕ್ಸ್ಟ್ ಐಟಮ್ ಯಾವುದಿದೆ ಸರ್? ನೆಕ್ಸ್ಟ್ ಐಟಮ್ ಇದು ನೋಡಿ, ಸ್ಪಾನರ್ ಸೆಟ್ ಇದು 6 to 32. ಇದು 6L ಇಂದ 32 ವರೆಗೂ ಬರ್ತದೆ. ಓಕೆ, ಸೆಟ್ ಆಫ್ 12 ಪೀಸು. 6 ಇಂದ 30 ಎಲ್ಲ ನಿಮಗೆ ಇದು ಬಿಚ್ಚಕ್ಕೆ, ಬೋಲ್ಟ್ ಬಿಚ್ಚಕ್ಕೆ, ಟೂ ವೀಲರು ಫೋರ್ ವೀಲರು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಮನೆಗೆ ಎಲ್ಲ ಸೆಟ್ ಬರ್ತದೆ. ಇದು ಸರೋವರ್ ಬ್ರ್ಯಾಂಡ್ ಸರ್? ಸರೋವರ್ ಬ್ರ್ಯಾಂಡು. ಓಕೆ, 1 ಇಯರ್ ವ್ಯಾರಂಟಿ ಇದೆ. ಇದು ಸೆಟ್ ಇದು ಇದೆಲ್ಲ ಸೇರಿ ಸೆಟ್ ಇದು. ಇದರಲ್ಲಿ ಚಿಕ್ಕ ಸೈಜು ಸೆಟ್ ಇದೆ ನಮ್ಮ ಹತ್ರ. ಓಕೆ, ಆಫ್ ಸೆಟ್ ಇದರಲ್ಲಿ ಚಿಕ್ಕ ಸೆಟ್ಟು ಇದೆ. ಅದು 1600. ಇದು ನಿಮಗೆ ಸೆಟ್ ಆಫ್ 5 ಪೀಸ್ ಇದು. ಓಕೆ, ಸೆಟ್ ಆಫ್ 5 ಪೀಸ್. ಇದರಲ್ಲಾದರೆ ಸೆಟ್ ಆಫ್ 12 ಪೀಸ್ ಅದು. ಓಕೆ,
ಆರಿಂದ ಮೂವತ್ತೆರಡು ಸೆಟ್ ಆಫ್ ಟೊಲ್ ಇದೆ. ಸಿಕ್ಸ್ ಸೈಜ್ ಇಂದ ಅಪ್ ಟು ಮೂವತ್ತು ಸೈಜ್ ವರ್ಗು ಮೂವತ್ತೆರಡರವರೆಗೂ ಸಿಗುತ್ತೆ. ಇದನ್ನೇನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್? ಇದು ನಿಮ್ಗೆ 550 rupees ಆಗುತ್ತೆ. 550 rupees ಹೌದು. ಓಕೆ, ಇದು ಸರ್ ಇದು ನಿಮ್ಗೆ 150 rupees ಆಗುತ್ತೆ. ಸೈಜ್ ಎಷ್ಟಿದೆ ಇದು? ಇದ್ನಲ್ಲಿ ಸೆಟ್ ಆಫ್ 5 piece ಇದು. ಓಕೆ, ಚಿಕ್ ಮನೆ ಯೂಸ್ಗೆ ಯೂಸ್ ಮಾಡ್ಕೋಬಹುದು. ಓಕೆ, ಸೆಟ್ ಆಫ್ 5 piece. ನೆಕ್ಸ್ಟ್ ಸರ್? ನೆಕ್ಸ್ಟ್ ನಮ್ಮ ಹತ್ರ ಹೈಡ್ರಾಲಿಕ್ ಜಾಕ್ಸ್ ಇದೆ. ಓಕೆ, ಚಿಕ್ಕದು ಫ್ಲೋರ್ ಜಾಕ್ ಇದೆ, ಬಾಟಲ್ ಜಾಕ್ ಇದೆ ನೋಡಿ. ಈ ತರ ಅದು ಆಟೋಗೆಲ್ಲ ಯೂಸ್ ಮಾಡ್ತಾರೆ, ಆಟೋಗು ಕಾರ್ಗೆ, ಚಿಕ್ಕ ಕಾರ್ಗೆ. ಓಕೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ನಿಮಗೆ. ಏನ್ ಪ್ರೈಸ್ ಹೇಳ್ತಾ ಇದ್ರೆ ಸರ್? ನಿಮ್ ಇದರ ರೇಟ್ ಬಂದು 650 rupees ಆಗುತ್ತೆ ಇದು. 650 rupees ಹೌದು, 650 rupees ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಬಂದು ನಮ್ಮ ಹತ್ರ ಈ ತರ ಟಿ ಸಾಕೆಟ್ ಇದೆ. ಓಕೆ, ಟಿ ಬಿಟ್ಟು ಬೋಲ್ಟ್ಗೆ ಹಾಕಿ. ಸೈಜ್ ಸರ್ ಇದು? ಇದ್ನಲ್ಲಿ 8 to 14 ವರ್ಕು ಇದೆ ನಮ್ಮ. ಇದೆಲ್ಲ ಫಿಕ್ಸ್, ಇದ್ರಲ್ಲಿ ಏನೋ ಜಾಯಿಂಟ್ ಮಾಡೋತಲ್ಲ, ಇಲ್ಲ ಸಪ್ರೇಟ್ ಸಪ್ರೇಟ್ ಇದು. ಓಕೆ, ಬೇರೆ ಬೇರೆ ಸೈಜ್ಗೆ ಬೇರೆ ಪ್ರೈಸ್ ಹೇಳ್ತಾ ಇದ್ರೆ ಇವನ್ನ? ಇದು ನಿಮಗೆ 75 rupees ಆಗುತ್ತೆ ಈಚು. ಈಚ್ ಒಂದಕ್ಕೆ 75 rupees. ಒಂದಕ್ಕೆ 75 rupees ಆಗುತ್ತೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಬಂದು ಏರ್ ಗೇಜ್. ಇದು ಏರ್ ಗೇಜ್ ಇದು, ಫೋರ್ ವೀಲರ್ ಟೂ ವೀಲರ್ ಎರಡಕ್ಕಾಗುತ್ತೆ. ಓಕೆ, ಹಿಂಗೆ ಎಲ್ಲ ಏರ್ ಚೆಕ್ ಮಾಡೋ ಗೇಜ್ ಇದು. ಇದ್ನಲ್ಲಿ ಚಿಕ್ಕ ಸೈಜು ಇದೆ ನಮ್ಮ ಹತ್ರ. ಓಕೆ ನೋಡಿ, ಈ ತರ ಬರ್ತದೆ. ಗ್ಯಾರೇಜ್ ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಬಂಕ್ ಯೂಸ್ ಮಾಡ್ತಾ ಇರ್ತಾರೆ. ಹೌದು, ಆಮೇಲೆ ನೀವು ಓನ್ ಮನೆಯಲ್ಲಿ ಯೂಸ್ ಮಾಡ್ಕೋಬೇಕು, ನಿಮ್ ಗಾಡಿ ಇದ್ರೆ ಸೈಕಲ್ ಗೆ ಯೂಸ್ ಮಾಡ್ಕೋಬಹುದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಏರ್ ಇಷ್ಟ ಇದೆ ಅಂತ ಹೇಳಿ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೋಬಹುದು. ಹೌದು. ಓಕೆ, ಏನ್ ಪ್ರೈಸ್ ಸರ್ ಇದು? ಇದು ನಿಮ್ಗೆ 180 rupees ಆಗುತ್ತೆ ಇದು. ಇದು ಇದು ಅಷ್ಟೇ ರೇಟ್, ಸೇಮ್ ರೇಟ್ ಅಂದ್ರೆ ಇದು ಫ್ಲೆಕ್ಸಿಬಲ್ ಬರ್ತದೆ, ಇದು ಚಿಕ್ಕ ಸೈಜ್ ಬರ್ತದೆ. ಎರಡು 180 rupees. 180 rupees ಹೋಲ್ಸೇಲ್ ಪ್ರೈಸ್ ಗೆ ಬಲ್ಕ್ ಆಗಿ ಬೈ ಮಾಡ್ತೀನಿ ಅಂದ್ರೆ ಇದ್ರೂ ಕಡಿಮೆ, ಇನ್ನು ಕಡಿಮೆ ಮಾಡ್ಕೊಡ್ತಾರೆ. ಓಕೆ, ಇನ್ನು ಬೇರೆ ಐಟಮ್ ಯಾವ್ದು ಬೇರೆ ನಮ್ಮ ಹತ್ರ? ಇದು ಕಟಿಂಗ್ ಕ್ಲಿಯರ್ ಇದೆ, ನೋಸ್ ಕ್ಲಿಯರ್ ಇದೆ. ಓಕೆ, ಕಟಿಂಗ್ ಕ್ಲಿಯರ್. ಕಟಿಂಗ್ ಕ್ಲಿಯರ್ ಇದರಲ್ಲಿ ಯಾವ ರೇಂಜ್ ಇದೆ ಸರ್? ಇದು ನಿಮ್ಗೆ 120 rupees ಆಗುತ್ತೆ ರೇಂಜ್. ಓಕೆ, ಸ್ಟಾರ್ಟಿಂಗ್ ಪ್ರೈಸ್? ಸ್ಟಾರ್ಟಿಂಗ್ ಪ್ರೈಸ್ 65-70 ಇಂದ ಇದೆ. ಇದು ಬಂದು ಒಳ್ಳೆ ಕ್ವಾಲಿಟಿ ಇದು. ಓಕೆ, ರೋಗರ್, ರೋಗರ್ ಬ್ರ್ಯಾಂಡ್, 120 rupees ಆಗುತ್ತೆ. ಕಪಾರಿಯಾ ಬ್ರ್ಯಾಂಡ್ ಎಲ್ಲ ಸಿಗುತ್ತೆ. ನೋಸ್ ಪ್ಲೇಯರ್ ಕೂಡ ಇದೆ. ನೋಸ್ ಪ್ಲೇಯರ್ ಇದು. ಓಕೆ, ಇದು ಲಾಕ್ ನೋಸ್ ಪ್ಲೇಯರ್, ಸರ್ಕಿಟ್ ಪ್ಲೇಯರ್ ಇದು. ಲಾಕ್ ಓಪನ್ ಮಾಡೋದು, ಟೂ ವೀಲರ್ ಫೋರ್ ವೀಲರ್ ಅವ್ರಿಗೆ ಓಪನ್ ಕ್ಲೋಸ್ ಎರಡೂ ಇದೆ ಅದರಲ್ಲಿ. ಏನು ಪ್ರೈಸ್ ಸರ್ ಇದು? ಇದು ನಿಮಗೆ ಇದು ಸರ್ಕಿ ಪ್ಲೇಯರ್ 180 rupees ಆಗುತ್ತೆ. 180 rupees? 180 rupees. ಓಕೆ, ಇದು 180 rupees, ಇದು 120 rupees ಹೇಳ್ತಾ ಇದೆ. ಹೌದು ಹೌದು. ಓಕೆ, ಇದು ಸರ್ ಚಿಕ್ಕದು ನೋಸ್ ಪ್ಲೇಯರ್? ಚಿಕ್ಕದು ಇದು 110 rupees. ಇದು 110 rupees. 110 rupees. ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಫ್ಲೋರ್ ಜಾಕ್ ಇದೆ, 2-ton ಹೆವಿ ಡ್ಯೂಟಿ ಫ್ಲೋರ್ ಜಾಕ್ ಇದೆ. ಓಕೆ, ಇದು ನಿಮಗೆ ಇದಕ್ಕೆಲ್ಲ ಯೂಸ್ ಮಾಡ್ಕೋಬಹುದು. ಇದರ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ಏನೇನಿದೆ ಸರ್ ಫ್ಯೂಚರ್ಸ್ ಇದರಲ್ಲಿ? ಫ್ಯೂಚರ್ ಒಳ್ಳೆ ಒಳ್ಳೆ ಬ್ರ್ಯಾಂಡ್ ಇದು. ಓಕೆ, ಎಲ್ಲದಕ್ಕೂ ಆಗುತ್ತೆ ಇದು, ನಿಮಗೆ ಎಲ್ಲ ಕಾರ್ಗೆ ಆಗುತ್ತೆ. ಓಕೆ, ಫ್ರೀ ಕಿಟ್ಟು ಬರ್ತದೆ ಇದರಲ್ಲಿ. ಏನು ಪ್ರೈಸ್ ಅಂತಂದ್ರೆ ಸರ್ ಇದು? ಇದು ನಿಮಗೆ 3800 rupees ಆಗುತ್ತೆ. ಇದು 3800. ಹೌದು, ಇದನ್ನ ಲಾರಿಗೂ ಯೂಸ್ ಮಾಡ್ಬೋದು? ಲಾರಿಗೆ ಇಲ್ಲ, ಬೇರೆ ಕಾರ್ಗೆ ಮಾತ್ರ ಆಗುತ್ತೆ. ಬರೀ ಕಾರಿಗೆ ಮಾತ್ರ ಯೂಸ್ ಮಾಡ್ಬೋದು? ಹೌದು ಹೌದು. ಓಕೆ ಸರ್, ಇದು ಎಷ್ಟು ಟನ್ನ ತಡೆಯೋ ಕೆಪಾಸಿಟಿ ಇದೆ ಸರ್? 2-ton ಕೆಪಾಸಿಟಿ ಸರ್ ಇದು. 2 ton ಅಂದರೆ 2000 kg. 2000 kg. ಹೌದು. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ಸ್ಟ್ಯಾಂಡ್ ಬರ್ತದೆ. ಓಕೆ, ಇದು 6-ton ಬರ್ತದೆ. ಇದು 3-ton ಸ್ಟ್ಯಾಂಡು, ಜಾಕ್ ಸ್ಟ್ಯಾಂಡು. ಓಕೆ, ಇದು ಏನಾರ ಸಪೋರ್ಟ್ಗೆ ಕೊಡೋಕ್ಕೆ ಸ್ಟ್ಯಾಂಡ್ ಇದು. ಓಕೆ, ಏನೇನಕ್ಕೆ ಯೂಸ್ ಮಾಡ್ಬೋದು ಸರ್ ಇದನ್ನ? ಇದು ಜಾಕ್ ಕೊಟ್ಟು ನೀವು ಏನಾರ ಇದು ಮಾಡ್ಬೇಕಂದ್ರೆ ಇದು ಕೊಟ್ಟು ಇದು ಬಿಟ್ಬಿಟ್ಟು ಇದು ಇದಾಗ್ಬಿಟ್ರೇನು ಸಾಕು. ಓಕೆ, ಕಾರು ಅದೇ ನಿಲ್ಸ್ಕೊಂತ ಇರ್ತದೆ. ಬೈ ಚಾನ್ಸ್ ಜಾಕ್ ಫೇಲ್ಯೂರ್ ಆದ್ರೂ ಇದು ಸಪೋರ್ಟ್ ಆಗಿ ನಿಲ್ಕೊಂಡಿರುತ್ತೆ. ಯಾವ್ಯಾವ ವೆಹಿಕಲ್ ಯೂಸ್ ಮಾಡಬಹುದು ಸರ್? ಎಲ್ಲಾ ಕಾರ್ಗೆ ಆಗುತ್ತೆ. ಓಕೆ, ಲಾರಿಗೆಲ್ಲ ಯೂಸ್ ಆಗಲ್ಲ? ಲಾರಿಗೆಲ್ಲ ಆಗಲ್ಲ, 800 ಕಾರಿಂದ ಬಾಡಿ ಬೆನ್ಸ್ ವರ್ಗೂ ಎಲ್ಲ ಗಾಡಿಗೆ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ನಮ್ಮ ಹತ್ರ ನೋಡಿ, ಇದು 40 piece ಸೆಟ್ಟು, ಟ್ರಾಕ್ಸು, ಅಲಂಕಿ, ಸ್ಪ್ಲೈನ್ ಸೆಟ್ ಬರ್ತದೆ. ಫೋರ್ ವೀಲರ್ ಗ್ಯಾರೇಜ್ಗೆ ಯೂಸ್ ಆಗುತ್ತೆ ಇದು. ಓಕೆ, ಎಲ್ಲ ಬಂದ್ಬಿಡ್ತದೆ ಇದರಲ್ಲಿ. ಅಲಂಕಿದು ಬರ್ತದೆ, ಸ್ಪ್ಲೈನ್ ಬರ್ತದೆ, ಟ್ರ್ಯಾಕ್ಸ್ದು ಬರ್ತದೆ. 40 piece ಸೆಟ್ ಇದು, ಫೋರ್ ವೀಲರ್ ಗ್ಯಾರೇಜ್ಗೆ ಎಲ್ಲ ಯೂಸ್ ಆಗಿಬಿಡ್ತದೆ ಇದು. ಓಕೆ, ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್ ಇದು? ಇದು ನಿಮಗೆ ಬಂದು ಇದು 2300 rupees ಆಗುತ್ತೆ. 2300. 2300. ಇದೆಲ್ಲ ಏನು ಮೆಟೀರಿಯಲ್ ಸರ್? ಇದೆಲ್ಲ ಸಿ ಆರ್ ವಿ ಮೆಟೀರಿಯಲ್. ಓಕೆ, ಫೋರ್ಸ್ ಬ್ರ್ಯಾಂಡ್ ಇದು, ಸಿ ಆರ್ ವಿ ಮೆಟೀರಿಯಲ್. ಇದು ಇಂಪ್ಯಾಕ್ ರಿಂಚ್ ಇದು, ಫೋರ್ಸ್ ಬ್ರ್ಯಾಂಡು, ಫಾರ್ ಫೋರ್ ವೀಲರ್ ಟೂ ವೀಲರ್ ಎಲ್ಲ ಯೂಸ್ ಮಾಡ್ಬೋದು. ಇಂಪ್ಯಾಕ್ ರಿಂಚು ಇದರಲ್ಲಿ ನಿಮಗೆ ರೇಂಜು ಕಡಿಮೆ ರೇಂಜ್ದು ಇದೆ ನಮ್ಮ ಹತ್ರ. 2800 ಸ್ಟಾರ್ಟಿಂಗ್ ಇದೆ.
ನೋಡಿ ಇದು MHR ಬ್ರ್ಯಾಂಡ್ ಇದು. ಓಕೆ ಇದು ಚೆನ್ನಾಗಿದೆ. ಇದು ಯಾವ ಬ್ರ್ಯಾಂಡ್ ಸರ್? ಇದು ಫೋರ್ಸ್ ಬ್ರ್ಯಾಂಡ್ ಇದು. ಫೋರ್ಸ್ ದು ಫೋರ್ಸ್ ಇದೇನ್ ಪ್ರೈಸ್? ಅದೇನ್ ಪ್ರೈಸ್ ಸರ್? ಇದು ನಿಮಗೆ 10,500 ರೂಪಾಯಿ ಆಗುತ್ತೆ. ಇದು ಇದು ಬಂದು 5,500 ರೂಪಾಯಿ ಆಗುತ್ತೆ. ಓಕೆ ಇನ್ನು ಕಡಿಮೆದು ಇದೆ, ಅದು ನಿಮಗೆ ರೇಟ್ ಕಡಿಮೆ ಇದು. ಇದು ನೋಡಿ ಇದು ಬಂದು ನಿಮಗೆ 2,800 ರೂಪೀಸ್ ಆಗುತ್ತೆ. ಇದು ವಿತ್ ಸಾಕೆಟ್ ಬರ್ತದೆ. ಇದು 2,800 ರೂಪಾಯಿ ಆಗುತ್ತೆ. 800 ವಿತ್ ಸಾಕೆಟ್ ಬರ್ತದೆ. ಓಕೆ ಅದಕ್ಕೆ ಫಿಲ್ಟರ್ ಬರ್ತದೆ ಜೊತೆನಲ್ಲಿ. ಓಕೆ ಇದು ಯಾವ ಬ್ರ್ಯಾಂಡ್ ಸರ್? ಇದು ಪವರ್ ಪಾಯಿಂಟ್ ಬ್ರ್ಯಾಂಡ್. ಪವರ್ ಪಾಯಿಂಟ್ 7-pin ಪೀಸ್ ಸೆಟ್ ಬರ್ತದೆ. ಇದು ಇಂಪ್ಯಾಕ್ಟ್ ರೀಚ್. ಓಕೆ ಓಕೆ ಟೂ ವೀಲರ್ ಫೋರ್ ವೀಲರ್ ಎರಡಕ್ಕೂ ಯೂಸ್ ಮಾಡ್ಕೋಬೇಕು. ಓಕೆ ಇದು ಸಾಕೆಟ್ ಸೆಟ್ಟು 142 ಪೀಸ್ ಸೆಟ್. ಇದು 142 ಪೀಸು ಎಲ್ಲ ಸೆಟ್ಟು ಬಂದ್ಬಿಡ್ತದೆ. 1/4, 3/8, 1/2 inch ಮೂರು ಸೈಜ್ ಬರ್ತದೆ. ಓಕೆ ಮೂರು ರಿಚೆಟ್ಟು ಮೂರು ರಾಚೆಟ್ ಬರ್ತದೆ. ಸಾಕೆಟ್ಸ್ ಬರ್ತದೆ. ಓಕೆ ಎಕ್ಸ್ ಬೈಎಕ್ಸ್ ಸಾಕೆಟ್ಸ್ ಬರ್ತದೆ. ಇದು ಚಿಕ್ಕದು 1/4 ಸೈಜು. ಇದು 3/8 ಸೈಜ್ ಬಿಟ್ಟು ಬರ್ತದೆ. ಇದರಲ್ಲಿ 1/2 inch ಸಾಕೆಟು. ಇದು ಇದು ಕಾಂಬಿನೇಷನ್ ಬರ್ತದೆ. ಕಟಿಂಗ್ ಪ್ಲೇಯರು, ನೋಸ್ ಪ್ಲೇಯರು, ಸ್ಕ್ರೂಡ್ರೈವರು, ಆಲಂಕಿ ಸೆಟ್ಟು ಎಲ್ಲ ಪ್ರತಿಯೊಂದು ಬಂದ್ಬಿಡ್ತದೆ. ಇದರಲ್ಲಿ ಪ್ಲಗ್ ಸಾಕೆಟು 16, 21. ಓಕೆ ಸ್ಕ್ರೂಡ್ರೈವರ್ ಚಿಕ್ಕದು, ಸೈಡ್ ಕಟ್ರು, ಕಟಿಂಗ್ ಪ್ಲೇರು, ಎಲ್ಲ ಟ್ರ್ಯಾಕ್ಸ್ ಚಿಕ್ಕ ಚಿಕ್ಕ. ಯಾವುದು ಸರ್ ಬ್ರ್ಯಾಂಡ್ ಇದು? ಇದು ಬಂದು ಬ್ರ್ಯಾಂಡ್ ಬಂದು ಜೀನಿಯಸ್ ಬ್ರ್ಯಾಂಡ್ ಇದು. ಓಕೆ ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್? ಇದು ನಿಮಗೆ ಇದು 18,500 ರುಪೀಸ್ ಆಗುತ್ತೆ. 18,500 ರೂಪಾಯಿ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ಚಿಕ್ಕದು ಬರ್ತದೆ. ಇದರಲ್ಲಿ ಜೀನಿಯಸ್ ಸಾಕೆಟ್ ಸೆಟ್. ಇದು 125 ಸೆಟ್ ಪೀಸ್ ಸೆಟ್. ಇದು ಜೀನಿಯಸ್ ಬ್ರ್ಯಾಂಡ್. ಇದು ಇದು ಚೆನ್ನಾಗಿದೆ, ಒಳ್ಳೆ ಜೀನಿಯಸ್. 125 ಪೀಸ್ ಕಾಂಬಿನೇಷನ್ ಬರ್ತದೆ. ಸಾಕೆಟ್ ಬರ್ತದೆ, ಎಕ್ಸ್ಟೆನ್ಷನ್, ಕಟಿಂಗ್ ಪಿಲ್ಲರ್, ನೋಸ್ ಪಿಲ್ಲರ್, ಚಿಕ್ಕದು ಟ್ರ್ಯಾಕ್ಸ್ ಬಿಟ್ಟು ಬರ್ತದೆ. 1/4 ಚಿಕ್ಕದು ಬಿಟ್ಟು ರಾಚೆಟ್ ಬರ್ತದೆ, ಎಲ್ಲ ಬಂದ್ಬಿಡ್ತದೆ. ಎಕ್ಸ್ಟೆನ್ಷನ್ ರಾಡು. ಏನು ಪ್ರೈಸ್ ಸರ್? ಇದು ಇದು ಬಂದು 9,000 ರುಪೀಸ್ ಆಗುತ್ತೆ ಸರ್. ಇದು 9,000 ರೂಪಾಯಿ. ಇದು ಜೀನಿಯಸ್ ಬ್ರ್ಯಾಂಡ್. ಜೀನಿಯಸ್ ಬ್ರ್ಯಾಂಡ್. ಓಕೆ ಇದು ಯೂನಿವರ್ಸಲ್ ಹಬ್ ಬೇರಿಂಗ್ ಪುಲ್ಲರ್. ಫೋರ್ ವೀಲರ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಎಲ್ಲ ಹಬ್ಬದ ಬೇರಿಂಗ್ ಇರ್ತದಲ್ಲ ಅದೆಲ್ಲ ಇದು ಮಾಡೋಕ್ಕೆ ಸರ್ ಇದು ಸೆಟ್. ಇದು ಸೆಟ್ ಬರ್ತದೆ. ಎಲ್ಲ ಇದು ಹಬ್ದು ಏನು ಗಾಡಿನಲ್ಲಿ ಫೋರ್ ವೀಲರ್ ನಲ್ಲಿ ಏನೇನು ಹಬ್ ಬರ್ತದೆ ಅದೆಲ್ಲ ಹಬ್ ಇಚ್ಚೋಕೆ ಪುಲ್ಲರ್. ಇದು ಹಬ್ ಡ್ರಮ್ ಪುಲ್ಲರ್ ಹೇಳ್ತಾರೆ. ಯಾವ್ದು ಸರ್ ಬ್ರ್ಯಾಂಡ್ ಇದು? ಇದು ಪವರ್ ಪಾಯಿಂಟ್ ಬ್ರ್ಯಾಂಡ್. ಇದು ಪವರ್ ಪಾಯಿಂಟ್. ಹೌದು. ಏನ್ ಪ್ರೈಸ್ ಹೇಳ್ತಾ ಇದ್ರಿ ಸರ್? ಇದು ಅಪ್ರಾಕ್ಸಿಮೇಟ್ ಇದು ಆಗುತ್ತೆ ನಿಮ್ಗೆ 6,800-7,000 ರುಪೀಸ್ ಆಗುತ್ತೆ. ಇದು ಇದು ಪೆಟ್ರೋಲ್ ಇಂಜಿನ್ ಕಂಪ್ರೆಸರ್ ಟೆಸ್ಟರ್. ಪೆಟ್ರೋಲ್ ಇದೆ, ಡೀಸೆಲ್ ಇದೆ ಸರ್. ನೋಡಿ ಡೀಸೆಲ್. ಇದು ಪೆಟ್ರೋಲ್ ದ ಸರ್? ಇದು ಪೆಟ್ರೋಲ್. ಓಪನ್ ಮಾಡಿ ಸರ್. ಓಕೆ ಏನೇನೆಲ್ಲ ಬರುತ್ತೆ ಸರ್ ಇನ್ಸೈಡ್? ಇದರಲ್ಲಿ ಪೆಟ್ರೋಲ್ ಇಂಜಿನ್ ಎಲ್ಲ ವಿತ್ ಅಡಾಪ್ಟರ್ಸ್ ಬರ್ತದೆ. ಎಲ್ಲ ಸೆಟ್ ಬರ್ತದೆ. ಇದು ವಿತ್ ಫ್ಲೆಕ್ಸಿಬಲ್ ಹೋಸು, ಎಲ್ಲ ಅಡಾಪ್ಟರ್ ಸೇರಿಸಿ ಎಲ್ಲ. ಏನು ಯೂಸ್ ಆಗುತ್ತೆ ಸರ್ ಇದರಿಂದ? ಇದು ಫೋರ್ ವೀಲರ್ ಗ್ಯಾರೇಜು. ಇದು ಪೆಟ್ರೋಲ್ ಇಂಜಿನ್ ಇರ್ತದಲ್ಲ ಅದು ಕಂಪ್ರೆಸರ್ದು ಟೆಸ್ಟ್ ಮಾಡೋದು. ಓಕೆ ಟೂಲ್. ಇದು ಇದೇನು ಪ್ರೈಸ್ ಆಗುತ್ತೆ ಸರ್? ಇದು ಅಪ್ರಾಕ್ಸಿಮೇಟ್ ಇದು 5,500 ಅದರ ರೇಂಜ್ನಲ್ಲಿ ಇದೆ. ಸ್ಟಾರ್ಟಿಂಗ್ ರೇಂಜ್ 1,250 ಇದೆ ನಮ್ಮ ಹತ್ರ. ಓಕೆ ಕಡಿಮೆ ರೇಟ್ದು ಚಿಕ್ಕದು ಬರ್ತದೆ, ವಿತೌಟ್ ಅಡಾಪ್ಟರ್ ಬರ್ತದೆ. 1,250-1,300 ಇಂದ ಸ್ಟಾರ್ಟಿಂಗ್, 5,500 ರೂಪಾಯಿ ವರ್ಕ್ ಇದೆ. ಇದೇನು ಬ್ರ್ಯಾಂಡ್ ಇದು? ಇದು ಬಂದು MHR ಬ್ರ್ಯಾಂಡ್ ಇದು. ಓಕೆ ಮತ್ತೆ ನೆಕ್ಸ್ಟ್ ಡೀಸೆಲ್ ಅಂದ್ರಲ್ಲ ಡೀಸೆಲ್ ಕಂಪ್ರೆಸರ್ ಟೆಸ್ಟರ್. ಅದು ಟ್ರಿಸ್ಕೋ ಬ್ರ್ಯಾಂಡ್ ಇದೆ ನೋಡಿ. ಇದು ಸೇಮ್ ಅದೇ ತರ ಸರ್? ಸೇಮ್ ಆ ತರ ಅದೇ. ಅಂದ್ರೆ ಇದ್ರ ಪೆಟ್ರೋಲು, ಇದು ಡೀಸೆಲ್. ಓಕೆ ಇದನ್ನೇನು ಪ್ರೈಸ್ ಹೇಳ್ತಾ ಇದ್ರಿ ಸರ್? ಇದು ಅಪ್ರಾಕ್ಸಿಮೇಟ್ ಇದು ಆಗುತ್ತೆ ನಿಮ್ಗೆ 4,500 ಆ ತರ ರೇಂಜ್ ನಲ್ಲಿ ಸಿಗುತ್ತೆ. 4,500 ಸ್ಟಾರ್ಟಿಂಗ್ ಪ್ರೈಸ್. ಇದರಲ್ಲಿ ಇದರಲ್ಲಿ ಸ್ಟಾರ್ಟಿಂಗ್ 1,300-1,350 ಇಂದ ಬರ್ತದೆ. ಓಕೆ ಇದು ಹಬ್ ಡ್ರಮ್ ಪುಲ್ಲರ್ ಸರ್. ಇದು ಎಲ್ಲ ಗಾಡಿಗೆ ಡ್ರಮ್ ಬಿಚ್ಚೋದು ಪುಲ್ಲರು. ಏನು ಡ್ರಮ್ ಬಿಚ್ಚೋದು? ಹಬ್ದು ಡ್ರಮ್ ಇರ್ತದಲ್ಲ ಅದು ಡ್ರಮ್ ಬಿಚ್ಚೋದು ಪುಲ್ಲರು. ಸೆಟ್ ಇದು ಬೇರೆ ಬೇರೆ ಬರ್ತದೆ ಎಲ್ಲ ಕಾರ್ಗೆ ಆಗುತ್ತೆ. ಇದು ಸ್ಪೆಷಲ್ ಟೂಲ್ಸು. ಏನೇನು ಬರುತ್ತೆ ಸರ್ ಇನ್ಸೈಡ್ ಇದರಲ್ಲಿ? ಇನ್ಸೈಡ್ ಅಂದರೆ ಇದು ಒಳಗಡೆದು ಎಲ್ಲ ಬೇರಿಂಗ್ ಇರ್ತದೆ. ಇದರಲ್ಲಿ ಏನೇನು ಐಟಮ್ ಇದೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡಿ. ಇದರದ್ದು ಅಡಾಪ್ಟರ್ ಬರ್ತದೆ, ಅದ್ರ ಬೇರೆ ಬೇರೆ ಗಾಡಿದ ಬೇರೆ ಬೇರೆ ಅಡಾಪ್ಟರ್ಸ್ ಬರ್ತದೆ. ಓಕೆ ಎಕ್ಸ್ಟೆನ್ಷನ್ ಬರ್ತದೆ, ಎಲ್ಲ ಬೇರೆ ಬೇರೆ ಗಾಡಿದು ಸಪ್ರೇಟ್ ಸಪ್ರೇಟ್ ಆಗಿ ಬರ್ತದೆ ಇದು. ಓಕೆ ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್ ಇದು? ಇದು ಇದು 10,000 ರುಪೀಸ್ ಆಗುತ್ತೆ ಸರ್. ಇದು 10,000 ರುಪೀಸ್ ಆಗುತ್ತೆ. ಓಕೆ ಇದರಲ್ಲಿ ಸ್ಟಾರ್ಟಿಂಗ್ ಕಡಿಮೆ ಪ್ರೈಸ್ ಬೇಕು ಅಂದರೆ? ಕಡಿಮೆ ರೇಟ್ ಬೇಕಂದರೆ 1,800 ಇಂದ ಸ್ಟಾರ್ಟಿಂಗ್ ರೇಟ್ ಇದೆ. 1,800 ಇಂದ 10,000 ಇದೆ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು ಇಂಜಿನ್ ಪೆಟ್ರೋಲ್ ಟೈಮಿಂಗ್ ಟೂಲ್. ಇದು ಓಕೆ ಟೈಮಿಂಗ್ ಚೆಕ್ ಮಾಡೋದು. ಓಕೆ
ಎಲ್ಲ ಪ್ರತಿಯೊಂದು ಪೆಟ್ರೋಲ್ ಗಾಡಿದು ಟೈಮಿಂಗ್ ಇದು ಮಾಡೋದು. ಯಾವ ಬ್ರ್ಯಾಂಡ್ ಸರ್ ಇದು? ಇದು MHR ಬ್ರ್ಯಾಂಡ್ ಇದೆ. MHR ಓಕೆ. ಏನೇನು ಐಟಮ್ ಇದೆ ಸರ್ ಇದರ ಇನ್ಸೈಡ್? ಇನ್ಸೈಡ್ ಬಂದು ಅದರದ್ದು ಎಲ್ಲ ಬೇರೆ ಬೇರೆ ಗಾಡಿಗೆ ಅಡಾಪ್ಟರ್ಸ್ ಬರ್ತದೆ, ಎರಡು ಮೂರು ರಕ ಬರ್ತದೆ. ವಿತ್ ಅಡಾಪ್ಟರ್ ವಿತ್ ಇದು ಬರ್ತದೆ. ಏನು ಪ್ರೈಸ್ ಹೇಳ್ತಾ ಇದ್ರೆ ಸರ್ ಇದು? ಇದು ಬಂದು 3000 ರೂಪಾಯಿ ಆಗುತ್ತೆ ಸರ್. ಇದು 3000 ಸ್ಟಾರ್ಟಿಂಗ್, ಕಡಿಮೆ ರೇಟ್ ಅಂದರೆ 1250-1300 ಸಿಗುತ್ತೆ. ಓಕೆ, ನೆಕ್ಸ್ಟ್ ಸರ್? ಇದು ಸಿ ಕ್ಲ್ಯಾಂಪ್ ವಾಲ್ ಪುಲ್ಲರು ಇದು. ಓಕೆ, ಇದು ಎಲ್ಲ ವಿತ್ ಅಡಾಪ್ಟರ್ಸ್ ಬರ್ತದೆ. ಓಕೆ, ಯಾವ ಎಕ್ಸ್ಟೆನ್ಷನ್? ಇದು ಬಂದು MHR ಬ್ರ್ಯಾಂಡ್ ವಾಲ್ ಸ್ಪ್ರಿಂಗ್ ಕಂಪ್ರೆಸರ್ ಕಿಟ್ಟು. ಓಕೆ, ಎಲ್ಲ ಬೇರೆ ಬೇರೆ ಗಾಡಿಗೆ ಬೇರೆ ಬೇರೆ ಅಡಾಪ್ಟರ್ಸ್ ಬರ್ತದೆ. ಏನು ಪ್ರೈಸ್ ಸರ್? ಎಕ್ಸ್ಟೆನ್ಷನ್ ಬರ್ತದೆ. ಇದು ನಿಮಗೆ 2500 ಆಗುತ್ತೆ ಸರ್. ಇದು ಸ್ಟಾರ್ಟಿಂಗು ಕಡಿಮೆ ಪ್ರೈಸ್ ಬೇಕು? ಕಡಿಮೆ ಬೇಕಂದರೆ ಸಿ ಕ್ಲ್ಯಾಂಪು ಅದು 285 ಸ್ಟಾರ್ಟಿಂಗ್ ಇದೆ. ಇದು ಕಂಪಾರ್ಟ್ಮೆಂಟ್ ಟೂಲ್ ಬಾಕ್ಸು, ಫೋರ್ ವೀಲರ್ಗೆ ಟೂ ವೀಲರ್ಗೆ ಎಲ್ಲ ಏನೇನು ಬೇಕು ಎಲ್ಲ ಟೂಲ್ಸ್ ಇಟ್ಕೋಬೋದು. ಓಕೆ, ಬೇಕಂದರೆ ಇದು ನೋಡಿ ಹಿಂಗೆ ಲಾಕ್ ಮಾಡಿ ಲಾಕು ಮಾಡಿಸ್ಕೋಬೋದು. ಈ ಥರ ಯೂಸ್ ಮಾಡ್ಬೋದು, ಕ್ಯಾರಿ ಮಾಡ್ಬೋದು, ಕ್ಯಾರಿ ಮಾಡ್ಬೋದು. ಇದು ಬೇಕಂದರೆ ನೀವು ಲಾಕು ಹಾಕೋಬೋದು ಇದಕ್ಕೆ. ಓಕೆ, ಹಾಕಿ ಎಲ್ಲಿ ಬೇಕು ತೊಗೊಂಡೋಗ್ಬೋದು. ಇದರಲ್ಲಿ ಚಿಕ್ಕದು ಸೈಜ್ ದೊಡ್ಡ ಸೈಜ್ ಎರಡೂ ಸಿಗುತ್ತೆ ನಮ್ಮ ಹತ್ರ. ಇದ್ರೆ ಇದು 17 inches, ಅದರಲ್ಲಿ 21 inches ಸಿಗುತ್ತೆ. ಓಕೆ, ಏನು ಪ್ರೈಸ್ ಸರ್ ಎರಡು? ಇದು ಬಂದು ನಿಮಗೆ 1500 ಆಗುತ್ತೆ, ಅದು 1700 ಆಗುತ್ತೆ ದೊಡ್ಡದು. ಓಕೆ, ಇದು ಮ್ಯಾಗ್ನೆಟಿಕ್ ಸ್ಟಿಕ್ ಇದು. ಏನನ ಇದು ಆಗುತ್ತಲ್ಲ ಒಳಗಡೆ ಹೋಗ್ಬಿಟ್ರೆ ಸ್ಕ್ರೂ ಎಲ್ಲ ಇದು ಮಾಡಿ ಬಿಚ್ಚಿ ಹಂಗೆ ಇಟ್ಕೋಬೋದು. ಮ್ಯಾಗ್ನೆಟಿಕ್ ಫ್ಲೆಕ್ಸಿಬಲ್ ಸ್ಟಿಕ್ ಇದು, ಮ್ಯಾಗ್ನೆಟಿಕ್ ಪಿಕಪ್ ಟೂಲ್. ಓಕೆ ಓಕೆ ಓಕೆ, ಇದು 250 rupees ಇದೆ ರೇಟು ಪ್ರೈಸು. ಓಕೆ, ಆಮೇಲೆ ಇದು ರಾಚಿಟ್ ಸ್ಪಾನರ್ ಸೆಟ್ಟು, ರಾಚಿಟ್ ಸ್ಪಾನರ್ ಗೋಲ್ಡ್ಗೆ ಹಾಕಿ ಇದು ಮಾಡೋದು, ಫೋರ್ ವೀಲರ್ಗೆ ಟೂ ವೀಲರ್ಗೆ ಎಲ್ಲದಕ್ಕೂ ಆಗುತ್ತೆ ಇದು ರಾಚಿಟ್ ಸ್ಪಾನರ್ ಸೆಟ್ಟು. ಇದು ಬಂದು ರೇಟ್ ಬಂದು ಇದು 1800 ಇದೆ ರೇಟು ಪ್ರೈಸ್. ಓಕೆ, ಇದು ಫೋರ್ಸ್ ಕಂಪ್ನಿದು ಗ್ಯಾಸ್ ವಾಟರ್ ಪಂಪ್ ಪ್ಲೇಯರು. ಇದು ಬಂದು 550 rupees ಆಗುತ್ತೆ, ಒಳ್ಳೆ ಬ್ರ್ಯಾಂಡು. ಇದು ಫೋರ್ಸ್ದು ಗ್ರಿಪ್ ಪ್ಲೇಯರು, ಇದು 700 rupees ಬರ್ತದೆ. ಇದು ಫೋರ್ಸ್ದು ಫ್ಲೆಕ್ಸಿಬಲ್ ಮ್ಯಾಗ್ನೆಟಿಕ್ ಪಿಕಪ್ ಟೂಲು, 550 rupees ಇರುತ್ತದೆ. ಇದು ಬೂಟ್ ಕ್ಲ್ಯಾಂಪ್ ಪ್ಲೇಯರ್ ಇದು, ಇದು 750 rupees ಬರ್ತದೆ ಪ್ರೈಸ್. ಯೂಸ್ ಆಗುತ್ತೆ ಇದು? ಇದು ಬೂಟ್ ಕ್ಲ್ಯಾಂಪ್ ಪ್ಲೇಯರ್, ಹೊಸ ಗಾಡಿಗಳೆಲ್ಲ ಬೂಟ್ ಎಲ್ಲ ತೆಗಿಯೋಕ್ಕೆ. ಓಕೆ, ಫೋರ್ ವೀಲರ್ಗೆ ಬರ್ತದೆ ಅದು. ಓಕೆ, ನೆಕ್ಸ್ಟ್ ಸರ್? ನೆಕ್ಸ್ಟ್ ಇದು 9-piece ಅಲಂಗಿ ಸೆಟ್, ಎಕ್ಸ್ಟ್ರಾ ಲಾಂಗ್ ಬಾಲ್ ಸ್ಟೆಪ್ ಅಲಂಗಿ ಸೆಟ್ ಇದು. ಇದೆಲ್ಲ ಏನೋ ಇದು ಸ್ಲಿಪ್ ಆಗಲ್ಲ ಇದು. ಓಕೆ, ಡಬಲ್ ಸೈಡ್ ಇರೋದು, 9-piece ಬರ್ತದೆ ಎಲ್ಲ ಸೆಟ್ಟು. ಆಮೇಲೆ ಏನು ಪ್ರೈಸ್ ಸರ್ ಅದು? ಇದು ಬಂದು 700 rupees ಆಗುತ್ತೆ ಸರ್ ಇದು. ಓಕೆ, ಅದೇನು ಬೂಟ್ ಸ್ಪೇಸ್ ಅದು ರೇಟ್ ಹೇಳಿ? ಬೂಟ್ ಕ್ಲ್ಯಾಂಪ್ ಪ್ಲೇಯರ್ ಇದು ಬಂದು ಪ್ರೈಸ್ ಬಂದು 750 rupees ಆಗುತ್ತೆ. ಓಕೆ, ಆಮೇಲೆ 9-piece ಸೆಟ್ಟು, ಡೀಪ್ ಸಾಕೆಟ್ ಸೆಟ್ ಇದು. ಓಕೆ, 10 mm ಇಂದ 24-hour ಬರ್ತದೆ ಸೆಟ್ ಇದು, ಸೆಟ್ ಆಫ್ 9-piece ಸೆಟ್ ಇದು. ಓಕೆ, ಇದು 1650 rupees ಆಗುತ್ತೆ ಪ್ರೈಸು. ಓಕೆ, 9-piece ಇದು ಫಿಲ್ಟ್ರ್ ಬಿಚ್ಚೋದು, ಎಲ್ಲ ಗಾಡಿ ಕಾರ್ಗೆ ಫಿಲ್ಟ್ರ್ ಬರ್ತದಲ್ಲ, ಆ ಫಿಲ್ಟ್ರ್ ಬಿಚ್ಚೋದು, ಬೇರೆ ಬೇರೆ ಸೈಜ್ದು ಬೇರೆ ಬೇರೆ ಬರ್ತದೆ. ಇದು ಫೋರ್ಸ್ ಬ್ರ್ಯಾಂಡು, ರೇಂಜ್ ಬಂದು 100 rupees ಸ್ಟಾರ್ಟಿಂಗ್ ಇದ್ದು 600 rupees ಇದೆ ನಮ್ಮ ಹತ್ರ. ಓಕೆ, ಇದು ಅಡ್ಜಸ್ಟೇಬಲ್ ಸೇಮ್ ಆ ಥರ ಅದೇ ಫಿಲ್ಡ್ ರಿಂಚ್, ಅಡ್ಜಸ್ಟೇಬಲ್ ರಿಂಚು, 85 mm ಟು 150 mm, ಇದು 60-90 mm. ಓಕೆ, ಆಮೇಲೆ ಇದೇನೇನು ಪ್ರೈಸ್? ಇದೇನು ಪ್ರೈಸ್? ಇದು 700 ಇರ್ತದೆ, ಇದು ಬಂದು 650 ಆಗುತ್ತೆ ಇದು ಪ್ರೈಸ್. ಎಲ್ಲ ಫೋರ್ಸ್ ಬ್ರ್ಯಾಂಡು, ಒಳ್ಳೆ ಬ್ರ್ಯಾಂಡು. ಇದು ಆಯಿಲ್ ಫಿಲ್ಟ್ರ್ ಇಂಚ್ ಇದು. ಓಕೆ, ಅಡ್ಜಸ್ಟೇಬಲ್ ರಿಂಚ್ ಇದು, ಇದು ಬಂದು 385 rupees ಬರ್ತದೆ ರೇಟು. 385 rupees. ಆಮೇಲೆ ಇಲ್ಲಿ ಆಲ್ಟರ್ನೇಟ್ ಟೂಲ್ ಕಿಟ್, ಫೋರ್ ವೀಲರ್ ಗ್ಯಾರೇಜ್ ಅವ್ರಿಗೆ ಬರ್ತದೆ, ಇನ್ನೋವಾ ಇಟಿಯೋಸ್ ಕಾರ್ಗೆಲ್ಲ ಆಲ್ಟರ್ನೇಟ್ ಬರ್ತದೆ, ಆ ಪುಲ್ಲಿ ಬಿಚ್ಚೋದು ಬಿಟ್ಟು ಇದು. ಸೆಟ್ ಆಫ್ 2-piece, ಇದು 550 rupees ಆಗುತ್ತೆ. ಓಕೆ, ಇದು 7-piece ಸೆಟ್ ಇದು, 7-piece ಡೀಪ್ ಸಾಕೆಟ್ ಸೆಟ್ಟು, 8 mm ಇಂದ 2019 ಬರ್ತದೆ ಸೆಟ್ ಇದು. ಓಕೆ, 7 mm. ಏನು ರೇಟ್ ಸರ್? ಇದು ಬಂದು 7-piece ಸೆಟ್ ಬಂದು 1300 rupees ಇದೆ ಸರ್ ಇದು. ಓಕೆ, ನೆಕ್ಸ್ಟ್ ಸರ್? ಇದು ಅಲಂಗಿ ಸೆಟ್ಟು, ಇಲ್ಲಿ ನೋಡಿದ್ರಲ್ಲ ಅದು, ಇದು ಏರ್ ಬ್ಲೋಗನ್, ಇದು ಏರ್ ಹೊಡಿಯೋದು, ಇದು ಏರ್ ಬ್ಲೋಗನ್ನು. ಆಮೇಲೆ ಇದು ಫ್ಯೂಲ್ ಲೈನ್ ಟೆಸ್ಟರು. ಓಕೆ, ಎಲ್ಲ ಲೇಟೆಸ್ಟ್ ಗಾಡಿಗೆಲ್ಲ ಇದು ಬರ್ತದೆ, ಫ್ಯೂಲ್ ಲೈನ್ ಟೆಸ್ಟರ್ ಇದು. ಹೋಲ್ಸೇಗನ್ ಕಾರು ಎಲ್ಲ ಫಿಯೆಟ್, ಓಪಲ್, ಹೋಲ್ಸೇಗನ್ ಲೇಟೆಸ್ಟ್ ಗಾಡಿಗಳೆಲ್ಲ ಇದು ಬರ್ತಾ ಇರೋದು, ಕಿಂಗ್ ಟೋನ್ ಇದು. ಓಕೆ, ಆಮೇಲೆ ಇದು ಸ್ಕ್ರೂಸ್ ಆಗುತ್ತೆ ಇದು? ಇದು 1250 rupees ಆಗುತ್ತೆ ಫ್ಯೂಲ್ ಲೈನ್ ಟೆಸ್ಟರು. ಓಕೆ, ಆಮೇಲೆ ಚೈನ್ ಟೈಪ್ ಫಿಲ್ಟರ್ ಇಂಚ್ ಇದೆ ಅಡ್ಜಸ್ಟೇಬಲು. ಓಕೆ, ಇದು ಬಂದು 300 rupees ಆಗುತ್ತೆ, ಇದರಲ್ಲಿ ಚಿಕ್ಕದು ಇದೆ 250 rupees ಆಗುತ್ತೆ ಇದು. ಓಕೆ, ಸ್ಕ್ರೂ ಡ್ರೈವರ್ ಇದೆ, ಮಲ್ಟಿ ಫಂಕ್ಷನಲ್ ಪ್ಲೇಯರ್ ಇದೆ, ಎಲ್ಲ ಮಲ್ಟಿ ಯೂಸ್ ಮಾಡ್ಕೋಬೋದು, ಮಲ್ಟಿ ಫಂಕ್ಷನಲ್ ಇರ್ತದೆ ಇದರಲ್ಲಿ.
ಇದು ಏರ್ ಬ್ಲೋ ಗನ್ನು, ಮೆಟಲ್ದು ಏರ್ ಏರ್ ಹಿಡಿಯೋದು ಗನ್ನು, ಏರ್ ಬ್ಲೋ ಗನ್ನು. ಓಕೆ, ಏನು ಪ್ರೈಸ್ ಸರ್ ಅದು? ಇದು ಏರ್ ಬ್ಲೋ ಗನ್ 250 rupees ಆಗುತ್ತೆ ಸರ್ ಇದು. ಓಕೆ, ಇದು ಸರ್ಕಿಟ್ ಪ್ಲೇಯರ್, ಲಾಕ್ ಓಪನ್ ಇಂಟರ್ನಲ್ ಎಕ್ಸ್ಟರ್ನಲ್ ಸರ್ಕಿಟ್ ಪ್ಲೇಯರ್ ಇದು. ಓಕೆ, ಫೋರ್ ವೀಲರ್ ಅವ್ರಿಗೆ ಟೂ ವೀಲರ್ಗೆ ಸರ್ಕಿಪ್ ಇರ್ತದೆ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕ್ಕೆ. ಅದು ಏನು ಪ್ರೈಸ್ ಸರ್ ಇದೆಲ್ಲ? ಇದು ನಿಮ್ಮ ಇದು 150 rupees ಆಗುತ್ತೆ ಇದು ಪ್ರೈಸು. ಇದು ಮ್ಯಾಗ್ನೆಟಿಕ್ ಸ್ಟಿಕ್ ಪಿಕಪ್ ಟೂಲ್. ಓಕೆ, ಏನೋ ನಾವು ಒಳಗಡೆ ಮ್ಯಾಗ್ನೆಟಿಕ್ ಇದ್ರೆ ತೆಗಿಯೋದು. ಓಕೆ, ಯಾವ ಬ್ರ್ಯಾಂಡ್ ಸರ್ ಇದು? ಇದು ಕಿಂಗ್ ಟೋನಿ ಬ್ರ್ಯಾಂಡು. ಓಕೆ, ಏನು ಪ್ರೈಸ್ ಆಗುತ್ತೆ? ಇದು 350 rupees ಆಗುತ್ತೆ ಸರ್ ಇದು. ಓಕೆ, ಇದು ಬೋಲ್ಡ್ ನೆಟ್ ಬಿಚ್ಚೋದು ಲಾರಿದು, ಫಾರ್ ಫೋರ್ ವೀಲರ್, 10 wheeler, 12 wheeler, ಎಲ್ಲ ಲಾರಿಗಳಿಗೆ ಬೋಲ್ಡ್ ನೆಟ್ ಬಿಚ್ಚೋದು. ನ್ಯೂಮ್ಯಾಟಿಕ್ ರಿಂಚ್ ಇದು, ಇದು ಎಲ್ಲ 4 bit ಬರ್ತದೆ, 4 sockets ಬರ್ತದೆ. ಸೈಜ್ 28, 30, 32, 33 ರನ್ನಿಂಗ್ ಸೈಜ್ ಇರೋದು. ಇದು ನಿಮಗೆ 13,000 rupees ಆಗುತ್ತೆ ಸರ್. 13,000 rupees. ಪವರ್ ಪಾಯಿಂಟ್ ಬ್ರ್ಯಾಂಡ್? ಪವರ್ ಪಾಯಿಂಟ್ ಬ್ರ್ಯಾಂಡ್, ಒಳ್ಳೆ ಬ್ರ್ಯಾಂಡ್ ಇದು ಪವರ್ ಪಾಯಿಂಟ್ ಪಾಯಿಂಟು. ಆಮೇಲೆ ಇದು ಎಲ್ಲ ವೀಲ್ ಬಿಚ್ಚೋದಕ್ಕೆ ಎಲ್ಲ ಗಾಡಿಗೂ ಆಗುತ್ತೆ. ಲೈಫ್ ಎಷ್ಟು ವರ್ಷ ಬರ್ಬೋದು ಸರ್ ಇದು? ಲೈಫ್ ಇದಕ್ಕೆ ಒಂದು ಫಿಲ್ಟರ್ ಹಾಕೊಂಡ್ರೆ ಒಳ್ಳೆ ಲೈಫ್ ಬರ್ತದೆ ಸರ್. ನೀರು ಒಳಗಡೆ ಹೋಗ್ಬಾರ್ದು, ಕಂಪ್ರೆಸರಿಂದ ಡೈರೆಕ್ಟ್ ನೀರು ಒಳಗಡೆ ಹೋಗ್ಬಾರ್ದು. ಏನಾನ ಸ್ಪೇರ್ ಹೋಗ್ರೇನು ಸ್ಪೇರ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಓಕೆ ಓಕೆ ಓಕೆ. ಆಮೇಲೆ ಇದು ಟ್ರಾಲಿ ಜಾಕ್. ಏನು ಪ್ರೈಸ್ ಸರ್ ಇದು? ಇದು 13,000 rupees ಸರ್ ಇದು. 13,000 rupees. ಇದು ಫೋರ್ ವೀಲರ್ ಗ್ಯಾರೇಜ್ ಜಾಕ್, ಟ್ರಾಲಿ ಜಾಕ್ ಸರ್ ಇದು. 3.5 ton ಇದು. 3,500 ton ಇದು. ಓಕೆ, ಇದು ಕಾಲ್ನಲ್ಲಿನೂ ಯೂಸ್ ಮಾಡ್ಕೋಬೋದು, ಕೈನಲ್ಲಿ ಮೇಲೆಯಿಂದ ಚಿಸ್ಕೋಬೋದು. ಇದು ಬಂದು 3.5 ton, ಎಲ್ಲ ಫೋರ್ ವೀಲರ್ ಎಲ್ಲ ಗಾಡಿಗಳಿಗೂ ಆಗುತ್ತೆ. ಯಾವ ಬ್ರ್ಯಾಂಡ್ ಸರ್ ಅಂದರೆ? ಇದು ಟೋರಿನ್ ಬ್ರ್ಯಾಂಡು, ಬಿಗ್ ರೆಡ್. ಹೌದು. ಓಕೆ, ಏನು ಪ್ರೈಸ್ ಸರ್? ಇದು 9,500 ಇದೆ ಸರ್ ಪ್ರೈಸು. ಓಕೆ, 9,500. ಇದು ಮೆಕ್ಯಾನಿಕಲ್ ಜಾಕ್ಸ್ ಇದು. ಓಕೆ, ಎಲ್ಲ ಗಾಡಿಗಳಿಗೆ, ಈಚರ್ಗೆ, ಟ್ರ್ಯಾಕ್ಟರ್ಗೆ, ಎಲ್ಲ ಗಾಡಿಗೆ ಮೆಕ್ಯಾನಿಕಲ್ ಜಾಕ್ ನಮ್ಮ ಹತ್ರ ಇದೆ. ಎಲ್ಲ ಹೋಲ್ಸೇಲ್ ಪ್ರೈಸ್ನಲ್ಲಿದೆ. ಸ್ಟಾರ್ಟಿಂಗ್ ರೇಟ್ ಬಂದು 850 ನಮ್ಮ ಹತ್ರ 8,500-9,000 rupees ಎಲ್ಲ ಜಾಕ್ಸ್ ಇದೆ. ಮೆಕ್ಯಾನಿಕಲ್ ಜಾಕ್ಸು, ಹೈಡ್ರಾಲಿಕ್ ಜಾಕ್ಸು ಎಲ್ಲ ಇದೆ. ಓಕೆ, ನಮ್ಮ ಶಾಪ್ಗೆ ಬಂದರೆ ಒಂದು ಐಟ್ ಕಂಪ ಬ್ರ್ಯಾಂಡ್ ಐಟಮ್ಸ್ ಸಿಗಲ್ಲ. ಇಷ್ಟು ಮಲ್ಟಿ ಬ್ರ್ಯಾಂಡ್ ಐಟಮ್ ಇದು. ಕಪಾರ, ಇಸ್ಟ್ಮ್ಯಾನ್, ಟೋರಿನ್, ಫೋರ್ಸ್, ಕಿಂಗ್ ಟೋನಿ, ಎಲ್ಲ ಮಲ್ಟಿ ಬ್ರ್ಯಾಂಡ್ ಐಟಮ್ ಸಿಗ್ತದೆ. ಇನ್ನೂ ವೇರಿಯೇಷನ್ ಇದೆ, ನಿಮಗೆ ಯಾವುದು ಐಟಮ್ ಬೇಕಂದರೆ ನಾವು ತರಿಸ್ಕೊಡ್ತೀವಿ. 4-5 ದಿನ ಅಲ್ಲಿ ಟ್ರಾನ್ಸ್ಪೋರ್ಟ್ ವೇರಿಯೇಷನ್ ಅಲ್ಲಿ ಟೈಮ್ ಆಗ್ತದೆ, ಯಾವ ಸ್ಟೇಟಿಂದ ಎಲ್ಲಿಂದ ಅನ್ನ. ಮಿಕ್ಕಿದ ನಾವು ತುಂಬ ವೆರೈಟಿ ಇದೆ, 2-wheeler, 4-wheeler, 10-wheeler ಇನ್ನೂ ಕಂಪನೀಸ್ನೂಗೆ ಸಪ್ಲೈ ಮಾಡ್ತೀವಿ. ನಿಮ್ಗೆ ಏನು ಬೇಕು ಅಲ್ಲ ಫುಲ್ ಸಿಗ್ತದೆ. ನಿಮಗೆ ಏನು ಐಟಮ್ ಪರ್ಸ್ನಲ್ಲಾಗಿ ಬೇಕಂದ್ರೆ ನಾವು ಮಾಡಿ ಕೊಡ್ತೀವಿ. ಇಂಡಿಯನ್ ಮೇಡ್, ಇಂಪೋರ್ಟೆಡ್ ಮೇಡ್ ಎಲ್ಲ ಸಿಗ್ತದೆ ನಮ್ಮ ಹತ್ರ. ಇದು ಶಾಪ್ ಇರೋದು ಅಂದರೆ ಇನ್ನು ಗೋಡನ್ನಲ್ಲಿ ಇನ್ನೂ ವೆರೈಟೀಸ್ ಇದೆ. ಓಕೆ, ನಿಮ್ಗೆ ಏನೇನು ಬೇಕು ಎಲ್ಲ ಇದೆ ನಮ್ಮ ಹತ್ರ. ಫೋರ್ಸ್ ಬ್ರ್ಯಾಂಡು, ಜೀನಿಯಸ್ ಬ್ರ್ಯಾಂಡ್, ಟಪಾರಿಯಾದು, ಈಸ್ಟ್ಮ್ಯಾನು, ಆ ಥರ 4-5 brands ಒಳ್ಳೆ ಬ್ರ್ಯಾಂಡ್ ಇದೆ. ಕಡಿಮೆ ರೇಟ್ ಅಂದರೆ ಕಡಿಮೆ ರೇಟ್ ಸ್ಟಾರ್ಟಿಂಗ್ 50 rupees ನಮ್ಮ ಹತ್ರ 1 lakh ಐಟಮ್ಸ್ ಇದೆ, 2 lakh ಇದೆ. ಏನೇನು ರೇಂಜ್ ಬೇಕು ಎಲ್ಲ ಆ ಥರ ಇದು ಬರ್ತದೆ. ಡಿಪೆಂಡ್ ಆನ್ ರಿಕ್ವೈರ್ಮೆಂಟ್. ಓಕೆ, ನಿಮಗೆ ಎಷ್ಟು ಬಲ್ಬ್, ಏನು ಬಲ್ಬ್ ಬೇಕು, ಏನು ಇದು ಬೇಕು ಎಲ್ಲ ಸಿಗುತ್ತೆ ನಮ್ಮ ಹತ್ರ. A to Z ಟೂಲ್ಸ್ನಲ್ಲಿ A to Z ಎಲ್ಲ ಸಿಗುತ್ತೆ ನಮ್ಮ ಹತ್ರ. ನಿಮಗೆ ಫುಲ್ ಕ್ವಾಂಟಿಟಿ ಸಿಗ್ತದೆ, 1,000-10,000. 1 piece ಅಂದರೆ 1 piece ಸಿಗ್ತದೆ. ಕ್ವಾಲಿಟಿ ಮೇಲೆ ಹೋಗ್ತಾ ಪ್ರೈಸ್ ವೇರಿಯೇಷನ್ಸ್ ಅಲ್ಲಿ ಕ್ವಾಲಿಟಿ ಮೇಲೆ ಹಾಕ್ತಾ ಹೋಲ್ಸೇಲ್ಗೆ ಡಿಫ್ರೆಂಟ್ ಪ್ರೈಸ್, ರೀಟೇಲ್ಗೆ ಒಂದು ಡಿಫ್ರೆಂಟ್ ಪ್ರೈಸ್, ಕಸ್ಟಮರ್ಗೆ ಒಂದು ಪ್ರೈಸ್ ಕೊಡ್ತೀವಿ. ಗ್ಯಾರಂಟಿ ಕೊಡ್ತೀವಿ, ಗ್ಯಾರಂಟಿ ಐಟಮ್ಗೆ ಗ್ಯಾರಂಟಿ ಕೊಡ್ತೀವಿ, ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡ್ತೀವಿ, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತೀವಿ. ಎಲ್ಲ ಗುಡ್ ಕನೆಕ್ಷನ್ಸ್ ಇದೆ ಕಸ್ಟಮರ್ ಹತ್ರ, ಹೋಲ್ಸೇಲ್ಗೆಲ್ಲ. ನಾವು ಡಿಫ್ರೆಂಟ್ ಸ್ಟೇಟ್ಸ್ಗೆ ಮಾಡ್ತೀವಿ, ಫುಲ್ ಸೌತ್ ಆಲ್ಮೋಸ್ಟ್ ಮಾಡ್ತೀವಿ. ಇದು ಇದೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನನ್ನ ಜೊತೆಗಿದ್ದು ಇಷ್ಟೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ.